ಸರ್ ಈಗ ಇನ್ನು ಇವತ್ತಿನ ಘೋಷಣೆಯಲ್ಲಿ ಇನ್ನೊಂದು ಎರಡು ನನಗೆ ಬಹಳ ಆಸಕ್ತಿ ಅಂತ ಕೆರಳಿಸಿದ್ದೇನಂತಂದರೆ ಒಂದು ಇನ್ನಷ್ಟು ಪಬ್ಲಿಕ್ ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಘೋಷಣೆ ಮಾಡಿಗಳು ಪಬ್ಲಿಕ್ ಶಾಲೆಗಳು ಈಗಾಗಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಆಲ್ರೆಡಿ ರನ್ ಆಗ್ತಾ ಇದೆ ಒಂದು ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳು ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ವಾರ್ಡ್ ಒಂದು ಓಪನ್ ಮಾಡ್ತೀವಿ ಅಂತ ಬಿ ಬಿ ಎಂ ಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ ಅದ್ರ ಮಧ್ಯದಲ್ಲಿ ಇದು ಇದೇನು ಕೆಲಸ ಇದ್ರದ್ದು ಅಗತ್ಯತೆ ಏನಿತ್ತು ಅಂತ ಸರ್ ಏನಾಗ್ತದೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳೇನಾದ್ರು ತುಂಬಾ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಏನೋ ಅದನ್ನ ಪ್ರಾರಂಭ ಮಾಡಿದ್ದಾನೆ ಕಾಣ್ತದೆ ತುಂಬಾ ಚೆನ್ನಾಗಾಯ್ತದೆ ಈಗ ಈ ತರ ಮಾಡೋದ್ರಿಂದ ತುಂಬಾ ಒಳ್ಳೇದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋದಲ್ಲ ಇಲ್ಲ ಸರ್ ಗ್ರಾಮೀಣ ಪ್ರದೇಶಕ್ಕೆ ತುಂಬಾ ಉಪಯೋಗ ಆಗ್ತದೆ ಸರ್ ಇದು ಈಗ ಕೇಂದ್ರೀಯ ವಿದ್ಯಾಲಯಗಳು ಹೆಂಗ್ ಬರ್ತದೆ ಹಳ್ಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅದೇ ಅದೇ ತರ ಈಗ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಮಾಡ್ತೀನಿ ಇವತ್ತೇನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅನುಕೂಲ ಅನುಕೂಲ ಆಗುತ್ತೆ ಶೈಕ್ಷಣಿಕ ವಿಚಾರದಲ್ಲಿ ಆಗೋದಾದ್ರೆ ಹೆಲ್ತ್ ಕ್ಲಿನಿಕ್ ಹೇಳೋದು ವಿತ್ ಆಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಡಾಕ್ಟರ್ಸ್ ನರ್ಸ್ ಕಾಂಪೌಂಡರ್ಸ್ ಮತ್ತೆ ಅಲ್ಲಿಗೆ ಏನು ಮೂಲಭೂತ ಸೌಕರ್ಯಗಳೊಂದಿಗೆ ಒಂದು ಪಬ್ಲಿಕ್ ಹೆಲ್ತ್ ಕ್ಲಿನಿಕ್ ಆದ್ರೆ ತುಂಬಾ ಅದು ಧರ್ಮಸೇನ ಅವ್ರಿಗೆ ನಿರಾಸೆ ತಂದಿದ್ಯಾ ಯಾವ್ದು ಈ ಸರ್ ಸರ್ ನನಗೆ ನೋಡಿ ಈ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಇವತ್ತು ಸಾಕಷ್ಟು ಒತ್ತನ್ನು ಕೊಟ್ಟು ನಾವು ಕೆಲಸ ಮಾಡಬೇಕಾಗತ್ತೆ ರಾಜ್ಯಗಳು ಯಾಕೆ ಅಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ತಿರ್ಗಾ ಜನ ಹೋಗೋದಕ್ಕೆ ಇಷ್ಟ ಪಡ್ತಾ ಇದಾರೆ ಯಾಕಂದ್ರೆ ಕರೋನಾ ಬಂತು ಏಕಾಏಕಿ ಜನ ಎಲ್ಲ ಬೆಂಗಳೂರು ಖಾಲಿ ಮಾಡ್ಕೊಂಡು ನೀವು ವಾಪಸ್ ಅವ್ರಿಂದ ತೊಂದ್ರೆ ಮಾತಾಡಲ್ಲ ನೀವು ಅದನ್ನೇ ಸರ್ ಈಗ ಹಳ್ಳಿಗೆ ಹೋಗಿ ಹಬ್ಬಿಸ್ಬಿಟ್ರಲ್ಲ ಯಾವ್ದನ್ನ ಅಂದ್ರು ಅಂದ್ರೆ ಏನ್ ಎಲ್ಲ ಹಳ್ಳಿಗೋಗ್ಬಿಟ್ರಪ್ಪ ಬೆಂಗಳೂರ ಕಾಂಗ್ರೆಸ್ ಇಂದ ಏನಾಗಿದೆ ಅನ್ನೋದು ನಾನು ಒಪ್ಕೊಳ್ತೀನಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಎಲೆಕ್ಷನ್ಸ್ ಬಂತು ಅವ್ರದ್ದು ಒಂಥರ ಪ್ರಾಬ್ಲಮ್ ಆಯ್ತು ನಮ್ಗೆ ಇಲ್ಲಿ ಪರವಾಗಿ ಹೋರಾಟ ಮಾಡ್ಬೇಕಾಗಿತ್ತು ನಾವು ಮಾಡೋಂತ ಅವಶ್ಯಕತೆ ಇತ್ತು ನಾವು ಮಾಡ್ತೀವಿ ಸರ್ ಸರ್ ಈಗ ನನ್ನ ಬಡ್ಜೆಟ್ ಬಗ್ಗೆ ನಂದೊಂದು ಅಭಿಪ್ರಾಯ ಎಷ್ಟೇ ಸರ್ ನನ್ನ ಪಕ್ಷದಿಂದ ಕಾಂಗ್ರೆಸ್ ಇಂದ ಈಗ ನಮ್ಮ ರಾಜ್ಯ ಇವತ್ತು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಇದ್ವಿ ಕಳೆದ ಬಂದು ಚರ್ಚೆ ಮಾಡೋದು ಈಗ ಏಕಾಏಕಿ ನಾವು ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಜಿ ಎಸ್ ಟಿ ಪೇ ಟ್ಯಾಕ್ಸ್ ಪೇಯಲ್ಲಿ ಇದಕ್ಕೆ ತಕ್ಕಂಥ ಅಭಿವೃದ್ಧಿ ನಮ್ಗೆ ಆಗ್ತಾ ಇದೆ ಅನ್ನೋದನ್ನು ಒಂದು ಸೂಪರ್ವಿಷನ್ ಮಾಡಬೇಕಾಗ್ತದೆ ಸರ್ಕಾರ ಅದು ಯಾವುದೇ ಸರ್ಕಾರ ಆಗಲಿ ಇದಕ್ಕೆ ತಕ್ಕಂಥದ್ದು ಯಾವ ರೀತಿ ಇದಾಗ್ತದೆ ಅಂತೇಳಿ ಆಗಲೇ ಆಡಿಟ್ ಆಗಬೇಕು ಮತ್ತು ನಮ್ಮ ರಂಗಣವರು ಆಗಲೇ ಮಾತಾಡುವಾಗ ಕೂಡ ಹೇಳ್ತಾ ಇದ್ರು ಅವರು ಏನು ನಮ್ಮ ಬ ಇದನ್ನು ನಮ್ಮ ಯಾವಾಗ ಇದು ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಪ್ರಾಜೆಕ್ಟ್ಗಳು ಅಂತ ಹೇಳಿ ಯಾಕೆ ಆಗ್ತಿಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಇದೊಂದು ಅನ್ಕೊಂಡಿದ್ನಪ್ಪ ಚಿಕ್ಕಾಪಟ್ಟ ನಿರಾಸೆ ಆಯ್ತು ಆತರದ್ದು ಒಂದು ಸ್ಪೆಸಿಫಿಕ್ ಅಂಶ ಇದೆಯಾ ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಸಂಪನ್ಮೂಲವನ್ನ ಒದಗಿಸೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆ ಇಲ್ಲ ಹೌದು ಅದು ಯಾವುದೇ ಸರ್ಕಾರ ಬರಲಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ತೆರಿಗೆಯನ್ನ ಪಾವತಿ ಮಾಡುವಂತ ಪ್ರಜ್ಞಾವಂತರು ಇದ್ದಾರೆ ಅದರಿಂದ ಇಲ್ಲಿ ನಮಗೆ ಅನುದಾನ ಬಿಡುಗಡಾಗಿಲ್ಲ ಹಣ ಇಲ್ಲ ಈ ಕಾರ್ಯಕ್ರಮ ಕೊಡಕಾಗ್ಲಿಲ್ಲ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ ಆದ್ರೆ ಇವತ್ತಿನ ಬಡ್ಜೆಟ್ಟಲ್ಲಿ ಅಲ್ಲಿ ಏನು ವಿಶೇಷವಾಗಿ ರೈತರಿಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಒಂದು ತಮಗೂ ಗೊತ್ತಿದೆ ನಮ್ಮ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಾಡೋದು ಅಷ್ಟೇ ಅಲ್ಲ ರೈತರು ಸಾಲ ಮಾಡದೇನೆ ತನ್ನ ಸ್ವಾವಲಂಬಿ ಜೀವನವನ್ನ ಯಾವ ತರ ಅವ್ನ ಅಳವಡಿಸ್ಕೋಬೇಕು ಅವನಿಗೆ ಧೈರ್ಯ ತುಂಬಿ ವಿಶ್ವಾಸ ತುಂಬಿ ಒಳ್ಳೆ ರೀತಿಯಲ್ಲಿ ಅವನ ಜೀವನವನ್ನ ಅಳವಡಿಸ್ಕೊಳ್ಳಕ್ಕಂತ ಕೆಲವು ಕಾರ್ಯಕ್ರಮಗಳನ್ನ ಕೊಡ್ಬೇಕಾಯ್ತು ಅದು ಯಾಕಂದ್ರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಅವರು ಕೂಡ ಪ್ರ ಪ್ರಬ ಪ್ರಬತಮವಾಗಿ ಮೊದಲೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಗೊತ್ತಿರ ಮಟ್ಟಕ್ಕೆ ಈ ಬಜೆಟ್ ಅಲ್ಲಿ ಯಾವುದೇ ಹುಳಿ ಕಾಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಹೇಳೋಂತ ಕೆಲವು ಅಂಶಗಳು ನೀವು ಹೇಳಿದಿರಿ ಸರ್ ನಾನು ಅನ್ಕೊಂಡೆ ಬಿಗಿನಿಂಗ್ ಅಲ್ಲಿ ಹೈಲೈಟ್ಸ್ ನೋಡಿದಾಗ bande bande ಹೈಲೈಟ್ಸ್ ನೋಡಿದಾಗ ಆರಂಭದ 4 5 పేಜಗಳೆಲ್ಲ ರೈತರದೇ ಇದೆಯಪ್ಪ ನಾನು ಅನ್ಕೊಂಡೆ ಪರವಾಗಿಲ್ಲ ಸ್ವಲ್ಪ ರೈತರ ಈ ಸರ್ತಿ ಹೆಚ್ಚು ಟಚ್ ಮಾಡಿದಾರೆ ಅಂತ ನೀವು ನಿರಾಶೆ ಆರಂಭ ಏನ್ನಲ್ಲೇ ಯಾಕೆ ಯಾಕೆಂದ್ರೆ ಈಗ ಫಿಗರ್ಗಳನ್ನ ಹೇಳ್ಲಿಕ್ಕೆ ಅಂಕಿ ಸಂಖ್ಯೆಗಳನ್ನ ಬಹಳ ಸರಳ ಆದ್ರೆ ಅದನ್ನ ಗುರಿ ಮುಟ್ಟೋದ್ರಲ್ಲಿ ಯಾವುದೇ ಸರ್ಕಾರಗಳು ಈ ತರ ಅಲ್ಪಾವಧಿ ಸರ್ಕಾರಗಳು ಅವು ಯಾವ ಕೂಡ ಟಾರ್ಗೆಟ್ ರೀಚ್ ಟಾರ್ಗೆಟ್ ರೀಚ್ ಆಗೋದಿಲ್ಲ ಅಂದರೆ ಎಲ್ರಿಗೂ ಸಮಾಧಾನ ಆಗುತ್ತೆ ಓ ನಮಗೂ ಒಂದಿಷ್ಟು ಮುಟ್ಟಿದೆ ನಮಗೂ ಒಂದಿಷ್ಟು ಮುಟ್ಟಿದೆ ಈ ಥರದ ಸಮಾಧಾನ ಪಡಿಸ್ತಕ್ಕಂಥದ್ದು ಏನು ಇದು ಅಭಿವೃದ್ಧಿ ಆಗೋದಿಲ್ಲ ಈಗ ಯಾಕೆ ಹೇಳ್ತೀನಿ ಅಂದರೆ ಈಗ ನಮ್ಮಲ್ಲಿ ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ ಅಂತೇಳಿ ನಾವು ಅಪೀಲ್ ಮಾಡಿದ್ದೆ ಮುಖ್ಯಮಂತ್ರಿ ಅಂದರೆ ರಿವಾಲ್ವಿಂಗ್ ಫಂಡ್ ಈ ರಾಗಿ ಎಲ್ಲ ಭತ್ತ ಇರ್ಬೋದು ಜೋಳ ಇರ್ಬೋದು ಕಡಲೆ ಇರ್ಬೋದು ತೊಗರಿ ಇರ್ಬೋದು ಇತ್ಯಾದಿಗಳು ಎಲ್ಲ ಬೆಳೆಗಳಿಗೆ ಈಗ ರಾಗಿ ಏನಾಯಿತು ಗೊತ್ತಾ ಈಗ ಪ್ರಾರಂಭ ಮಾರುಕಟ್ಟೆಗೆ ಬರೋ ಸಂದರ್ಭಕ್ಕೆ ಒಂದೂವರೆ ಸಾವಿರ ರೂಪಾಯಿ ಮಾರುಕಟ್ಟೆ ಧಾರಣೆ ಎಮ್ ಎಸ್ ಪಿ ಕನಿಷ್ಠ ಬೆಲೆ ಇದೆಯಲ್ಲ ಸರ್ಕಾರದ ಎಮ್ ಎಸ್ ಪಿ ಆ ಕನಿಷ್ಠ ಬೆಲೆ ಮೂರ್ ಸಾವಿರದ ಮುನ್ನೂರ್ ಎಪ್ಪತ್ತೇಳು ನೂರಾ ಎಪ್ಪತ್ತೈದು ಗುಂಟೆ ಇರೋವನು ಕೂಡ ಇವಾಗ ಸಣ್ ರೈತ ಅನ್ನಸ್ಕೊಳ್ಳಲ್ಲ ನೀನ್ ಮಾರಂಗಿಲ್ಲಾ ಅದು ಏನಾಗುತ್ತೆ ಅಂದ್ರೆ ಸರ್ಕಾರ ಒಂದು ನಿಧಿಯನ್ನ ಎಷ್ಟಾಗ್ಲೂ ಇಟ್ಟಿದ್ರೆ ಮತ್ತೆ ರಾಷ್ಟ್ರೀಯ ವಿಪತ್ತುಗಳು ಬರ್ತದ ರಾಜ್ಯದಲ್ಲಿ ಇದ್ದಕ್ಕಿದ್ದಂಗೆ ಕ್ಷಾಮ ಬರ್ಬೋದು ಜಾಸ್ತಿ ಮಳೆ ಬಿದ್ದು ಗುಡ್ಡ ಕುಸ್ತು ಈ ತರದೆಲ್ಲಾ ಆಪತ್ತುಗಳ ಕಾಲದಲ್ಲಿ ನಾವು ಕೇಂದ್ರ ಸರ್ಕಾರದ ಕಡೆ ಕೈ ಮುಕ್ಕೊಂಡು ಆ ಕಡೆ ತಿರುಗಿ ನಿಂತ್ಕೊಂಡ್ಬಿಟ್ರೆ ಈ ಕಷ್ಟಕ್ಕೆ ಪರಿಹಾರ ಸಿಕ್ಕೋದೇ ಫೈನ್ ಇಟ್ಸ್ ಟೈಮ್ ಅಪ್ ನಾವು ಬಜೆಟ್ ಬಗ್ಗೆ ಎಷ್ಟು ಮಾತನಾಡ್ತಾ ಇದ್ರು ರೈತರ ಬಗ್ಗೆ ಎಷ್ಟು ಮಾತನಾಡ್ತಾ ಇದ್ರು ಸಾಕಾಗಲ್ಲ ಎನ್ವೆ ಥ್ಯಾಂಕ್ ಯು ಕೊಡಿಯಲ್ಲಿ ಚಂದ್ರಶೇಖರ್ ಅವರೇ ಥ್ಯಾಂಕ್ ಯು ಸರ್ ವಿಜಯ ರಾಜೇಶ್ ಅವರು ತಮಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಧರ್ಮಸೇನಾ ಅಂಡ್ ಶರವಣ ಇಬ್ಬರಿಗೂ ಕೂಡ ಧನ್ಯವಾದ ಸೊ ನೋಣ ಇದ್ರದ್ದು ಡೀಟೇಲ್ಡ್ ಇನ್ನಷ್ಟು ವಿಚಾರಗಳನ್ನ ಒಂಬತ್ತು ಗಂಟೆ ಬಿಗ್ ನಲ್ಲಿ ರಂಗನಾಥ್ ಸರ್ ಹೇಳ್ತಾರೆ ಇಷ್ಟೊತ್ತು ಚರ್ಚೆ ಮಾಡಿದವರೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆನಪಿನಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ